ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮಾರಣಾಂತಿಕ ಕಾಯಿಲೆಯಾದ ಸ್ಪೈನಲ್ ಮ್ಯಾಸ್ಕ್ಯುಲರ್ ಅಟ್ರೋಪಿ ಕಾಯಿಲೆಯಿಂದ ಬಳಲುತ್ತಿರುವ ಮಗುವಿಗೆ ದುಬಾರಿ ವೆಚ್ಚದ ಚಿಕಿತ್ಸೆಯನ್ನು ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಹಾಗೂ ಆರ್ಗನೈಸೇಷನ್ ಫಾರ್ ರೇರ್ ಡಿಸಿಷನ್ಸ್ ಎಂಬ ಸಂಘ ಸಂಸ್ಥೆಯ ಸಹಯೋಗದೊಂದಿಗೆ ಮಗುವಿಗೆ ಚಿಕಿತ್ಸೆ ನೀಡಿ ಮಾರಕ ಕಾಯಿಲೆ ಗುಣಪಡಿಸಲಾಗಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಸ್ಪತ್ರೆಯ ಆಡಳಿತ ಮಂಡಳಿಯ ಡಾಕ್ಟರ್ ನವೀನ್ ಥಾಮಸ್, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಜೋಲ್ಗೆನ್ಸ್ ಔಷಧಿಯನ್ನು ಬೆಂಗಳೂರು ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಮಗುವಿಗೆ ನೀಡಿದೆ. ಈ ಔಷಧಿಯ ಮೌಲ್ಯ 16 ಕೋಟಿ. ಮುಂದಿನ ಭವಿಷ್ಯದಲ್ಲಿ ಇನ್ನೂ ಅನೇಕ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಸಿಗುವಂತಾಗಬೇಕು ಎನ್ನುವುದು ಈ ಕ್ಷೇತ್ರದಲ್ಲಿರುವ ವೈದ್ಯರ ಕನಸು ಎಂದರು. Which are responsible for making various proteins for the functioning of our body. Functional copy is enough. If the other copy is faulty, we can still live a normal life. So, when both the copies are affected, they suffer from spinal muscular atrophy. You can see in the picture, the normal nerve cell is the one to the right. The other one is where the nerve cells are not functioning and they gradually die. Now when these nerve cells die, the muscles will not contract the way when we want to do some work. They will not be able to contract the way we want to. So $2.1 million, 16 crores, the rest of the medicines for more is all about rare diseases. Well, she has a lot, Madam has a largest cohort of these kind of medicines which is needed to make life as normal. The families, these two families, that's a newly diagnosed child. Karnataka is the only government in the whole country from 2016 onwards that is actually funding treatment of these rare disorders. Every step is a small step in the right direction. SMA ಎನ್ನುವಂಥದ್ದು ಬಹಳ ಅಪರೂಪವಾದ ಒಂದು ತೊಂದರೆ ಮಕ್ಕಳಲ್ಲಿ ಬರುವಂಥದ್ದು, ಅಪರೂಪವಾಗಿ ಬರುವಂಥದ್ದು. ಅಪರೂಪವಾಗಿ ಬರೋದ್ರಿಂದ ಚಿಕಿತ್ಸೆ ಕೂಡ ಬಹಳ ಅಪರೂಪವಾಗಿ ಸಿಗ್ತಾ ಇದೆ. ನಮ್ಮ ದೇಶದಲ್ಲಿ ಈಗ ತಾನೇ ಶುರುವಾಗಿದೆ. ನಮ್ಮ ಬೆಂಗಳೂರು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಕೇಂದ್ರದಲ್ಲಿ ಡಾಕ್ಟರ್ ಆ್ಯನ್, ಡಾಕ್ಟರ್ ಮಾಧುರಿ, ಡಾಕ್ಟರ್ ರೇಚಲ್ ಇವರೆಲ್ಲ ಇದನ್ನು ನಡೆಸ್ತಾ ಇದ್ದಾರೆ. ಡಾಕ್ಟರ್ ಮಾಧುರಿ ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿದ್ದಾರೆ. ಹೇಳ್ತೀರಾ ಇದ್ರ ಬಗ್ಗೆ, ಕನ್ನಡದಲ್ಲೂ ಅಥವಾ ಇಂಗ್ಲೀಷ್ನಲ್ಲಿ ಹೇಳ್ಬೋದು? ಸ್ಪೈನಲ್ ಮಸ್ಕ್ಯುಲರ್ ಎಟ್ರೋಫಿ ಅನ್ನೋದು ಒಂದು ಅಣುವಂಶದ ಅಂತ ಹೇಳಿದರೆ ಜೆನೆಟಿಕ್ ಪ್ರಾಬ್ಲಮ್. 12 ತಿಂಗಳಿಗಿಂತ ಕಮ್ಮಿ ಇರುವ ವಯಸ್ಸು ಮಕ್ಕಳಲ್ಲಿ ಇದು ಕಾಮನ್ ಕಾಸ್ ಆಫ್ ಡೆತ್. ಕಾಮನ್ಸ್ಟ್ ಕಾಸ್, ಜೆನೆಟಿಕ್ ಕಾಸ್ ಆಫ್ ಡೆತ್ ಇನ್ ಲೆಸ್ ದೆನ್ 12 ಮಂತ್ಸ್ ಆಫ್ ಏಜ್. ಸೊ ಇದು ಜೆನೆಟಿಕ್ ಪ್ರಾಬ್ಲಮ್ ಅಂದರೆ ನಾನಲ್ಲಿ ಇದರಲ್ಲಿ ಹೇಳ್ದಂಗೆ SMN ಪ್ರೋಟೀನ್ ಅನ್ನೋದು, ಇವಾಗ ನಾವು ಒಂದು ಕೈ ಹಿಂಗೆ ಕೈ ಕಾಲು ಆಡಿಸ್ಬೇಕಂದ್ರೆ ನಮ್ಮ ಮೆದುಳಿಂದ ಸ್ಪೈನಲ್ ಕಾರ್ಡ್ಗೆ ಒಂದು ಮೆಸೇಜ್ ಹೋಗುತ್ತೆ. ಆ ಮೆಸೇಜು ಅಲ್ಲಿಂದ ಇರುವ ನರ್ವ್ಸಿಗಿಂತ ಮಸಲ್ಗೆ ಒಂದು ಮೆಸೇಜ್ ಹೋಗಬೇಕು. ಇದಕ್ಕೆ ಒಂದು ಕೆಮಿಕಲ್ ಬೇಕು, SMN ಪ್ರೋಟೀನ್ ಅಂತ. ಆ ಪ್ರೋಟೀನು ಈ ಮಕ್ಕಳಲ್ಲಿ ಜೀನ್ಸ್ ಫಾಲ್ಟಿ ಅಂದರೆ ಜೀನ್ಸ್ ಸರಿಯಾಗಿ ಕೆಲಸ ಮಾಡದೇ ಇರುವುದರಿಂದಾಗಿ, ಮಿಸ್ಟೇಕಿಂದ ಜೀನ್ಸಿಂದಾಗಿ ಆ SMN ಪ್ರೋಟೀನ್ ಸರಿಯಾಗಿ ತಯಾರಾಗುವುದಿಲ್ಲ. ಸೊ ಆ ಪ್ರೋಟೀನ್ಸ್ ಇಲ್ಲದೆ ಇರುವಾಗ ಈ ನರಗಳು ಏನು ಮಸಲ್ಸನ್ನು ನಾವು ಮೂವ್ ಮಾಡೋಕ್ಕೆ ಬೇಕಾಗಿರುವಂಥ ಕೆಮಿಸ್ಟ್ರಿ ಇಲ್ಲದೆ ಇರೋದ್ರಿಂದ ಆ ನರ್ವ್ಸ್ ಹೆಲ್ದಿಯಾಗಿರಲ್ಲ, ಆ ನರ್ವ್ಸ್ ಸತ್ತೋಗುತ್ತೆ. ಇದು ಕ್ರಮೇಣ ಏನಾಗುತ್ತೆ, ಹುಟ್ಟಿದಾಗ ಈ ಮಕ್ಕಳು ಚೆನ್ನಾಗೇ ಇರ್ತಾರೆ, ಆದರೂ ಕ್ರಮೇಣ ಏನಾಗುತ್ತೆ, ಈ ನರಗಳೆಲ್ಲ ವೀಕ್ ಆಗಿರೋದ್ರಿಂದ ಅವರ ಮಸಲ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ. 12 ತಿಂಗಳಿಗಿಂತ ಚಿಕ್ಕ ಮಕ್ಕಳಲ್ಲೂ ಬರೋದು ತುಂಬ ಸಿವಿಯರ್ ಫಾರ್ಮ್. ಸೊ ಅದಾಗಿ ಏನಾಗುತ್ತೆ, ಇವಾಗ ನಾವು ನಾರ್ಮಲ್ಲಾಗಿ ನುಂಗೋದು, ಉಗುಳು ನುಂಗೋದು, ಊಟ ಮಾಡೋದು, ಇದೆಲ್ಲದಕ್ಕೂ ನಮಗೆ ಮಸಲ್ಸ್ ಕಾಂಟ್ರಾಕ್ಟ್ ಆಗಬೇಕು. ಇದರಿಂದ ಏನಾಗುತ್ತೆ, ಕ್ರಮೇಣ ಈಗ ಕ್ಷೀಣಿಸಿ ಮಕ್ಕಳಿಗೇನು ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಮ್ಯಾಕ್ಸಿಮಮ್ 2 ವರ್ಷದಕ್ಕಿಂತ ಮುಂಚೆ ಸತ್ತು ಹೋಗ್ಬೋದು. ಬಟ್ ಈಗ ಈ ಒಂದು 2 ವರ್ಷದಲ್ಲಿ ನಮಗೆ 3 FDA ಅಪ್ರೂವ್ಡ್ ಡ್ರಗ್ಸ್, 3 ಟ್ರೀಟ್ಮೆಂಟ್ ಸಿಕ್ಕಿದೆ. ಆ್ಯಂಡ್ ಆಲ್ ದ 3 ಡ್ರಗ್ಸ್ ನಾವು ಬ್ಯಾಂಗ್ಳೂರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲಲ್ಲಿ ಫಸ್ಟ್ ಟೈಮ್ ಕೊಟ್ಟಿದ್ದೀವಿ. ನಮ್ಮಲ್ಲಿ 11 ಜನ ಮಕ್ಕಳಿಗೆ ಈ ಥರ ಟ್ರೀಟ್ಮೆಂಟ್ ಸಿಕ್ಕಿದೆ. ಮಾತ್ರ ಜೀನ್ ಥೆರಪಿ, ಅದೇ ನಾವು ಈಗೇನು ಹೇಳಿದಲ್ಲ ಧಾತು ಟ್ರೀಟ್ಮೆಂಟ್ ಏನಿದೆ ಜೀನ್ ಥೆರಪಿ, ಅದು ಫಸ್ಟ್ ಟೈಮ್ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಈ ಹಾಸ್ಪಿಟಲಲ್ಲಿ ಒಂದು ಮಗುಗೆ ಒಂದು ಲಾಟರಿ ಪ್ರೋಸೆಸ್ಸಿಂದ ಆ ಮಗು ಸೆಲೆಕ್ಟ್ ಆಯಿತು. ಅದಾದಮೇಲೆ ಆ ಮಗುಗೆ ನಾವು ಆ ಟ್ರೀಟ್ಮೆಂಟನ್ನು ಫಸ್ಟ್ ಟೈಮ್ ಆನ್ 21 ಜನವರಿ ಕೊಟ್ಟಿದ್ದೀವಿ. ಸೊ ಈಗ ಆ ಮಗುಗೆ ವೇಟ್ ಮಾಡಿ ನೋಡಬೇಕು ಹೆಂಗೆ ಇದಾಗುತ್ತೆ ಅಂತ.
ಅದಲ್ಲದೆ ಇನ್ನೂ ಎರಡು ಟ್ರೀಟ್ಮೆಂಟು ನಾವು 2019 2020 ಕೊಡೋಕ್ಕೆ ಶುರು ಮಾಡಿದ್ದೀವಿ ಈಗಾಗಲೇ ನಮ್ಮಲ್ಲಿ ಹಲವಾರು ಮಕ್ಕಳು ಆ ಟ್ರೀಟ್ಮೆಂಟಲ್ಲಿ ನಡೀತಾ ಇದೆ ಇದೆಲ್ಲ ಒಂದು ಚಾರಿಟಬಲ್ ಆಕ್ಸೆಸ್ ಪ್ರೋಗ್ರಾಮ್ ಬೈ ದ ಕಂಪನೀಸಲ್ಲಿ ನಡೀತಾ ಇರೋದು ಇದು ಯಾವುದರಲ್ಲೂ ಪೇಷಂಟ್ ಅವರಾಗಿ ದುಡ್ಡು ಕಟ್ತಾ ಇಲ್ಲ ಅದು ಕಂಪನಿಗಳು ಅವ್ರು ಕೊಡಿರೋದನ್ನು ನಾವು ಆಸ್ ಅ ಹಾಸ್ಪಿಟಲ್ ಇಸ್ ಅ ಮೀಡಿಯಂ ಥ್ರೂ ವಿಚ್ ವಿ ಆರ್ ಗಿವಿಂಗ್ ದೀಸ್ ಚಿಲ್ಡ್ರನ್ ದ ಟ್ರೀಟ್ಮೆಂಟ್ ಅದು ಟೈಮ್ ತಗೊಂಡು ಬರುತ್ತೆ ಯಾಕಂದ್ರೆ ಇದು ನಾವೇನು ಹೇಳಿದ್ವಲ್ಲ ಜೆನೆಟಿಕ್ಸ್ ನ ಮಾಡಿಫೈ ಮಾಡುವಂತ ಡ್ರಗ್ ಸೊ ಈ ಫ್ಯೂ ಮಂತ್ಸ್ ನಾವು ವೇಟ್ ಮಾಡಿ ನೋಡಬೇಕು ಬೇರೆ ಇದು 2019 ಅಲ್ಲಿ ಅಪ್ರೂವ್ ಆಗಿರೋದು 2014 ಇಂದ ಈ ಒಂದು ಟ್ರೀಟ್ಮೆಂಟ್ ಏನಿದೆ ಅದರದು ಟ್ರಯಲ್ಸ್ ಎಲ್ಲ ನಡೀತಾ ಇತ್ತು ಈಗಿರೋ ಐದು ವರ್ಷದ ಸ್ಟಡೀಲಿ ಏನು ನೋಡಿದಾರಲ್ಲ ಸಿಗ್ನಿಫಿಕೆಂಟ್ ಆಗಿ ಮಕ್ಕಳು ಕೈ ಎತ್ತಕ್ಕಾಗದೆ ಇರೋರು ಕೈ ಎತ್ತಿದ್ದಾರೆ ಕೆಲವು ಮಕ್ಕಳು ನಡೆದಿದ್ದಾರೆ ಸೊ ಅದು ಕಾದು ನೋಡಬೇಕು ಯಾವ ಮಕ್ಕಳು ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ಆದರೂ ಇದು ಜೀನ್ ಥೆರಪಿ ಆದ್ದರಿಂದ ಅದರಲ್ಲಿ ಹೋಪ್ಸ್ ತುಂಬ ಹೈ ಇದೆ ಯಾಕಂದರೆ ಅದು ಬೇಸಿಕ್ ಕ್ಯೂರ್ ಅನ್ನು ಕೊಡುತ್ತೆ ಅದಕ್ಕೆ ಈ ಮಗುಗೆ ಈ ಜೀನ್ ಥೆರಪಿ ಕೊಡಬೇಕಂದ್ರೆ 16 crore ಅಂದರೆ 2.1 million US dollars ಸೊ ಅದು 16 crore ಆಗುತ್ತೆ ಬಟ್ ಈ ಮಗುಗೆ ಸಿಕ್ಕಿರೋದು ಅಂದರೆ ಅವರಾಗಿ ದುಡ್ಡು ಕೊಟ್ಟು ತೊಗೊಂಡಿದ್ದಲ್ಲ ಚಾರಿಟಬಲ್ ಆಕ್ಸೆಸ್ ಪ್ರೋಗ್ರಾಮ್ ಅಂತ ಫ್ರೀಯಾಗಿ ಸಿಕ್ಕಿರೋದು ನಮ್ಮ ಹಾಸ್ಪಿಟಲ್ ಥ್ರೂ ನಾವು ಅದನ್ನೆಲ್ಲ ಫೆಸಿಲಿಟೇಟ್ ಮಾಡಿ ಕೊಟ್ಟಿರೋದು ಆ ಟ್ರೀಟ್ಮೆಂಟಲ್ಲಿ ನಾವು ಪರ್ಚೇಸ್ ಮಾಡಿಲ್ಲ For how many patients it can be used? For one child, it costs 16 crores. Per child. How many doses have to be given? Only one dose. ಅದು ಒಂದು 1 hour ಇನ್ಫ್ಯೂಷನ್ ಕೊಡಬೇಕು ಈ ಜೀನ್ ಥೆರಪಿ ಅನ್ನೋದು 1 hour ಇನ್ಫ್ಯೂಷನ್ ಕೊಡಬೇಕು ಅದು ಆ ಮಗುದು ತೂಕ ಏನಿದೆ ಅದರ ಬೇಸಿಸ್ ಅಷ್ಟು ಮೇಲೆ ಅದರ ಟ್ರೀಟ್ಮೆಂಟ್ ಕೊಡ್ತಾರೆ ದಿಸ್ ಇಸ್ ಸಪೋಸ್ ಟು ಬಿ ಕ್ಯೂರ್ ಒನ್ ಟೈಮ್ ದಟ್ ಈಸ್ ದ ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್ ಆಫ್ ಇಟ್ ಇಟ್ ಇಸ್ ಒನ್ ಟೈಮ್ ಬರುವ ವರ್ಷಗಳಲ್ಲಿ ಇದು ಇನ್ನೂ ವೆಚ್ಚ ಕಡಿಮೆ ಆಗಲಿ ಎನ್ನುವಂಥದ್ದು ನಮ್ಮ ಆಸೆ ಅದು ಆಗುವ ಸಾಧ್ಯತೆ ಬಹಳ ಇದೆ ಈಗ ನಮ್ಮ ಇಂಡಿಯಾಲ್ಲಿ ಏನಾದರೂ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅದು ಮೆಡಿಸಿನ್ ಉತ್ಪಾದನೆ ಮಾಡುವಂಥದ್ದು ಸ್ಟಾರ್ಟ್ ಆಗಿಲ್ಲ ಆದರೆ ಮಾಡಬೇಕು ಅಂತ ಭಾಳ ಜನ ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಬಹುಶಃ ಇನ್ನೂ ಒಂದೆರಡು ವರ್ಷಗಳಲ್ಲಿ ಡಾಕ್ಟರ್ ರೇಚಲ್ ಇನ್ 1 or 2 years it will happen